बहुश दिस इज वन ऑफ माय वर्स्ट डेज ऑफ माय लाइफ वर्स्ट ग्यारंटी हलो एक्सक्यूज मी निम्ने केळ्तिरोदु एन् माड्तिदीरा काणिस्तिल्वा सोळ्ळे पर्दे हाक्तिदीनि नानु इदेल्ल बेड अंत हेळिद्नल्ल मत्ते याके माड्तिदीया नोडि हीगेल्ल आर्डर् माडोदक्के इदु निम्म मने अल्ल नम्म मने अन्नोदन्न मरिबेडि एन् निम्म मातिन अर्थ नीविल्लि एन् बेकाद्रू माड्बहुदु नानु नोड्कोंडु सुम्मने कूतिरबेका इल्ल नानु हागे हेळ्तिल्ल हीग मुख गंट हाकोंडु सुम्मने किर्चाडि रेगाडि माडोद्रिंद ಯಾವ ಸಮಸ್ಯೆಗೂ ಪರಿಹಾರ ಸಿಗಲ್ಲ ಕೆಲವೊಂದ ಸಲ ಸಮಯ ಸಂದರ್ಭ ಜಾಗಕ್ಕೆ ತಕ್ಕ ಹಾಗೆ ನಾವು ಹೊಂದ್ಕೊಂಡು ಹೋಗಬೇಕಾಗುತ್ತೆ ಅದನ್ನ ಹೇಳ್ತಾ ಇದೀನಿ ಮತ್ತೆ ಲೆಕ್ಚರ್ ಕೊಡಕ್ಕೆ ಬರಬೇಡ ಆಕ್ಚುಲಿ ಲೆಕ್ಚರ್ ಕೊಡೋದ್ರಲ್ಲಿ ನೀನು ಎಕ್ಸ್ಪರ್ಟ್ ಲೆಕ್ಚರ್ ಆಗಬೇಕಾಯಿತು ಸರಿ ನಾನು ಲೆಕ್ಚರ್ ಕೊಡ್ತಾ ಇದೀನಿ ಅಂತಾನೆ ಅನ್ಕೊಳ್ಳಿ ಆದ್ರೆ ಇದನ್ನೆಲ್ಲ ನಾನು ನಿಮ್ಮ ಒಳ್ಳೆದಕ್ಕೆ ಹೇಳ್ತಾ ಇದೀನಿ ಅನ್ನೋದನ್ನ ಮರಿಬೇಡಿ ಸುಮ್ಮನೆ ನನ್ನ ಮೇಲಿನ ಕೋಪಕ್ಕೆ ನಿಮ್ಮ ಮೂಗನ ನೀವೇ ಕೊಯ್ಕೊಳ್ಳ ಅಂತ ಕೆಲಸನ ಮಾಡಬೇಡಿ ನೋಡಿ ನಾವು ಬಡೂರೇ ಇರಬಹುದು ಆದ್ರೆ ನಮ್ಮ ಮನಸಲ್ಲಿ ಪ್ರೀತಿಗೆ ಕಾಳಜಿಗೆ ಯಾವ ಬಡತನನೂ ಇಲ್ಲ ಮನೆಗೆ ಬಂದವರನ್ನ ಹೇಗೆ ನೋಡ್ಕೋಬೇಕು ಹೇಗೆ ನಡೆಸ್ಕೋಬೇಕು ಅನ್ನೋದು ನಮಗೆ ಗೊತ್ತಿದೆ ಆ ಸಂಸ್ಕಾರ ನಮಗಿದೆ ಆದ್ರೆ ನೀವು ನಿಮ್ಮ ಅಮ್ಮ ನನ್ನನ್ನ ಹೇಗೆ ನಡೆಸ್ಕೊಂಡ್ರಿ ಅಂತ ಒಂದಸಲ ಯೋಚನೆ ಮಾಡಿ ನಾನು ಅದನ್ನೆಲ್ಲ ಸಹಿಸಿಕೊಂಡಿಲ್ವಾ ನಿಮ್ಮ ಮನೆಗೆ ಹೊಂದ್ಕೊಂಡು ಹೋಗ್ತಿಲ್ವಾ ಈಗ ನೀವು ಇಲ್ಲಿ ಇರಬೇಕು ಅಂದ್ರೆ ಇಲ್ಲಿಗೆ ಹೊಂದ್ಕೊಂಡು ಹೋಗಲೇಬೇಕು ಅದ್ ಬಿಟ್ರೆ ನಿಮ್ಮತ್ರ ಬೇರೆ ಆಪ್ಷನ್ ಇಲ್ಲ ನಾನು ನಿಮಗೆ ಆಗಾಗ್ಲೇ ಹೇಳಿದೆ ವಾಪಸ್ ನಿಮ್ಮ ಮನೆಗೆ ಹೋಗಬಿಡಿ ಅಂತ ಆದ್ರೆ ನೀವು ನನ್ನ ಮಾತು ಎಲ್ಲ ಕೇಳ್ತೀರಾ ನಿಮ್ಮ ತಾಯಿ ಬಂದ ಕರೆದ್ರು ನೀವು ಹೋಗಲಿಲ್ಲ ನೀವು ಅಲ್ಲಿಗೆ ಹೋಗಿದ್ದಿದ್ರೆ ಈ ಯಾವ ಪ್ರಾಬ್ಲಮ್ಸ್ ಇರ್ತಾನೆ ಇರಲಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ರೂಮ್ ಅಲ್ಲಿ ಆರಾಮಾಗಿ ಮಲಗಬಹುದಿತ್ತು ಆದ್ರೆ ಏನು ಮಾಡೋದು ನೀವು ಯಾರ ಮಾತನ್ನು ಕೇಳಲ್ವಲ್ಲ ಏನು ಮಾಡಕಾಗುತ್ತೆ ವೇಟ್ 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 ನಾನು ಟಾರ್ಚರ್ ಅನುಭವಿಸ್ತಿರೋದು ನಿಮಗೆ ತುಂಬಾ ಖುಷಿಯಾಗಿರಬೇಕಲ್ವಾ ಇಲ್ಲ ನಿಜ ಹೇಳಬೇಕು ಅಂದ್ರೆ ನಿಮ್ಮ ಪರಿಸ್ಥಿತಿ ನೋಡಿ ನನಗೆ ಅಯ್ಯೋ ಅನಿಸ್ತಾ ಇದೆ ನಿಮಗೆ ಇದೆಲ್ಲ ಬೇಕಿತ್ತಾ ಅಂತ ಅನಿಸ್ತಾ ಇದೆ ಏನು ಸಿಂಪತಿ ತೋರಿಸ್ತಿದ್ಯಾ ನನಗೇನು ಯಾರ ಸಿಂಪತಿ ಬೇಕಾಗಿಲ್ಲ ಸಿಂಪತಿನ ಸೈಡ್ ಗಿಡಿ ಆದ್ರೆ ಇವತ್ತಂತೂ ಖಂಡಿತವಾಗ್ಲೂ ನಿಮಗೆ ಸೊಳ್ಳೆ ಪರದೆ ಅವಶ್ಯಕತೆ ಇದೆ ಅಕಸ್ಮಾತ್ ನೀವೇನಾದರೂ ಸೊಳ್ಳೆ ಪರದೆ ಬಿಟ್ಟು ಮಲಗಿದ್ರೆ ಇಡೀ ರಾತ್ರಿ ಸೊಳ್ಳೆಗಳಿಗೆ ನಿಮ್ಮ ರಕ್ತದಾನ ಮಾಡಬೇಕಾಗುತ್ತೆ ಆಮೇಲೆ ನನಗೆ ಚೆನ್ನಾಗಿ ಗೊತ್ತು ಮನೆಗೆ ಹೋಗಿ ಇದೆಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತೀರಾ ಕೃತಿ ಮತ್ತೆ ಕೃತಿ ಮನೆಯವರು ಸೇರಿಕೊಂಡು ನನ್ನ ರಕ್ತ ಹೀರಿಸಿದ್ರು ಅಂತ ಹೇಳ್ತೀರಾ ನಿಜ ತಾನೆ ಇದನ್ನೇ ತಾನೆ ನೀವು ಮಾಡೋದು ನಾನು ಹಾಗೆ ಮಾಡಿದೆ ಅಂತ ಅನ್ಕೋ ಅದರಲ್ಲೇನು ತಪ್ಪಿಲ್ಲ ಹಾ ಆಕ್ಚುಲಿ ರಕ್ತ ನರ ಸುಲಭವಾಗಿ ಹೀರೋದಕ್ಕಾಗಲ್ಲ ಅದಕ್ಕೆ ಬಿಟ್ಟಿದ್ಯಾ ಅದಕ್ಕೆ ಅದ್ರ ಬದಲು ನನ್ನ ತಲೆ ತಿಂತಿದ್ಯಾ ಓ ನೋಡು ಫಸ್ಟ್ ಇಲ್ಲಿಂದ ಹೊರಟೋಗು ಹಾ ಹೋಗ್ತಾ ಈ ದಟ್ಟಿ ಸೊಳ್ಳೆ ಪರದೆ ಕೂಡ ತಗೊಂಡೋಗು ನೀನು ನಿನ್ನ ಸೊಳ್ಳೆ ಪರದೆ ನನಗೆ ಎರಡು ಬೇಕಾಗಿಲ್ಲ ಗೆಟ್ ಔಟ್ ಅಯ್ಯ ನಾನು ಎಷ್ಟು ಹೇಳಿದ್ರು ನನ್ನ ಮಾತನ್ನೇ ಅರ್ಥ ಮಾಡ್ಕೋತಿಲ್ವಲ್ಲ ಇಷ್ಟೆಲ್ಲ ಹೇಳ್ತಿರೋದು ನೀವು ಒಳ್ಳೆದಕ್ಕೋಸ್ಕರನೇ ಅಲ್ವಾ ಹಾಗಾದ್ರೆ ನನಗೋಸ್ಕರ ಇನ್ನೊಂದು ಕೆಲಸ ಮಾಡ್ತೀಯಾ ನನ್ನ ಕುಟ್ಕೇಸ್ಕಿ ಸಾಯಿಸ್ಬಿಡು ಆಮೇಲೆ ಯಾರು ಯಾರಿಗೋಸ್ಕರ ಏನು ಮಾಡಬೇಕಾಗಿಲ್ಲ ನಿನಗೂ ನೆಮ್ಮದಿ ನನಗೂ ನೆಮ್ಮದಿ ಹಾ ಏನಿದು ಘಮ ಅವತ್ತಿನ ತರ ಜಾನು ಏನಾದ್ರೂ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿ ಕಳ್ಸಿರ್ಬೋದಾ
ಬಾತು ನನ್ನ ಫೇವರೇಟ್. ಥ್ಯಾಂಕ್ ಯು ಜಾನು. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹೇಳಿ ಸರ್. ನಿಮ್ಮ ಮನೇನ ಸರ್ಚ್ ಮಾಡಬೇಕಾಯ್ತು. ಯಾಕೆ? ಪೊಲೀಸ್ನವರು ಕಾರಣ ಇಲ್ಲದೆ ಬರೋದಿಲ್ಲ. ಸರ್ಚ್ ಮಾಡ್ರಿ. ಸರ್ 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 ಏನ್ ನಡೀತಾ ಇದೆ? ಯಾಕೆ ಇದಕ್ಕಿದ್ದಾಗೆ ಸರ್ಚ್ ಮಾಡ್ತಿದ್ದೀರಾ? ಗೊತ್ತಾಗತ್ತೆ, ನಮ್ಮ ಕೆಲಸಕ್ಕೆ ತೊಂದರೆ ಕೊಡಬೇಡಿ, ನಿಮ್ಗೆ ತೊಂದರೆ ಆಗೋದು. ಸರ್ ಅಟ್ ಲೀಸ್ಟ್ ರೀಸನ್ ಆರು ಹೇಳಿ ಸರ್. ಸರ್ ಸರ್ ಪ್ಲೀಸ್ ಕೇಳಿಸ್ಕೊಡಿ ಸರ್, ನಾನ್ ಡಾಕ್ಟರು, ನಮ್ಮ ಮನೇಲಿ ನಿಮಗೇನು ಸಿಗಲ್ಲ. ಇರಿ ಎಂದೆ ಸರ್. ಅಟ್ ಲೀಸ್ಟ್ ಯಾಕೆ ಮಾಡ್ತಿದ್ದೀರಾ ಅಂತನಾರು ಹೇಳಿ ಸರ್. ಏನು ಇಲ್ಲ ಅಲ್ಲಿ ಸರ್. ವಾಟ್ ಇಸ್ ದಿಸ್ ಸರ್? ಸರ್ ಏನ್ ನಡೀತಾ ಇದೆ ಸರ್? ಸರ್ ನೀವು ಸರ್ಚ್ ಮಾಡಿ, ನಾನು ಬೇಡ ಅನ್ನಲ್ಲ, ಆದ್ರೆ ಇದ್ದಕ್ಕಿದ್ದಾಗೆ ಬಂದು ಮನೇಲೆಲ್ಲ ಧ್ವಂಸ ಹಾಕ್ಸಿದ್ರೆ ಏನ್ ಮಾಡೋದು? ಇರಿ ಅಂತ ಹೇಳಿದೆ ಅಲ್ವಾ ಸರ್. ಮೊದಲು ಉತ್ತರ ಕೊಡಿ ಸರ್. ರೂಮ್ ಅಲ್ಲಿ ಎಲ್ಲ ಕಡೆ ಸರ್ಚ್ ಮಾಡಿದೆ, ಎಲ್ಲೇನೂ ಇಲ್ಲ. ಏನ್ ಕಾಣಿಸ್ತಿಲ್ಲ? ಏನ್ ಬೇಕು ನಿಮ್ಗೆ? ನಿಮ್ ಗಂಡ ಇದಾನಲ್ಲ ಆ ಕ್ರಿಮಿನಲ್ ಶಿವು. ಇನ್ಸ್ಪೆಕ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ನಾಲ್ಗೆಗೆ ಮೂಳೆಗಳಿರಲ್ಲ, ಇನ್ನು ಮೆದುಳಿಗಿರುತ್ತಾ? ನಮ್ಗೆ ಚಳ್ಳೆ ಅಂತ ತಿನ್ಸಿ ಎಸ್ಕೇಪ್ ಆಗಿದ್ದಾನೆ. ಸುಖವಾಗಿ ಸಂತೋಷವಾಗಿರ್ಬೇಕು ಅನ್ನೋದು ನನ್ನ ಹಂಬಲ, ಅರ್ಥ ಮಾಡ್ಕೊಳ್ಳಿ.
ಆಯ್ತು, ಬದುಕ್ತೀರಿ. ಆದ್ರೆ ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡು ಕೂಗಾಡ ಆಗತ್ತೆ ಇಲ್ಲ. ಯಾರ ಮುಂದೆ ನಿಂತು ಕೂಗಾಡ್ತಿದ್ಯಾ ಅಂತ ನೆನಪಿರ್ಲಿ. ಒಂದು ಅದ್ಭುತವಾದ ಉಪಾಯನ ರೇಣಿಗೆ ತಲೆ ತುಂಬಿ ಅವಳು ಅರಮನೆಯಿಂದ ಕಾಡ್ ಹೋಗೋ ಹಾಗೆ ಮಾಡಿದೆ. ಆ ಸಮಯನ ನೀವು ಸರಿಯಾಗಿ ಬಳಸ್ಕೊಳ್ಳದೆ ಎಲ್ಲಾನು ಹಾಳು ಮಾಡ್ಬಿಟ್ರಲ್ಲ ರಾಣಿ. ನನ್ನ ಪ್ರಯತ್ನಕ್ಕೆ, ನನ್ನ ಬುದ್ಧಿಗೆ, ನನ್ನ ತಂತ್ರಕ್ಕೆ ಯಾವುದಕ್ಕೂ ಬೆಲೆ ಇಲ್ವಾ ರಾಣಿ? ನನಗೊಂದು ಒಂದು ಅರ್ಥ ಆಗ್ತಾ ಇಲ್ಲ. ಮಂಜಮ್ಮ, ಬೆಲೆ ಇಲ್ಲ ಅಂತ ನಿನಗೆ ನೀನೆ ಪ್ರಶ್ನೆ ಹಾಕೊಂಡು ಕೊರಗಬೇಡ. ಗಂಧದ ಮರ ನನಗ್ ಬೆಲೆ ಇಲ್ಲ, ಪ್ರಪಂಚ ನನ್ನ ಗುರುತಿಸಲ್ಲ ಅಂತ ಕೊರಗಬಾರ್ದು. ಪ್ರಪಂಚ ಗುರುತಿಸಿದ ದಿನ ಅದಕ್ಕೆ ಸಾವೇ ಅಲ್ವಾ? ಅಯ್ಯೋ, ಭೂಮಿ ಮೇಲೆ ಯಾವುದು ಶಾಶ್ವತ ಅಲ್ಲ. ನಾವಿಷ್ಟು ದಿನ ಇದ್ದು ಏನ್ ಸಾಧಿಸಿದ್ವಿ ಅನ್ನೋದಷ್ಟೇ ಮುಖ್ಯ ಆಗತ್ತೆ. ಇಷ್ಟಕ್ಕೂ ನಮಗೆ ರೇಣುಕೆ ಸಾವಷ್ಟೇ ಮುಖ್ಯ ಅಲ್ಲ ರಾಣಿ ಮಂಗಳಾದೇವಿ. ಆ ರಾಣಿ ಇಂದುಮತಿ, ಅವಳ ನಾಶನೂ ಮುಖ್ಯ ನಮಗೆ. ಅಯ್ಯೋ, ಇಷ್ಟೊತ್ತಿಗಾಗ್ಲೇ ಏನಾದ್ರೂ ಅರಸರಿಗೆ ಈ ವಿಷಯ ತಿಳಿಸಿದ್ರೆ ಆ ರಾಣಿ ಇಂದುಮತಿ ಬೀದಿಲಿರ್ತಾ ಇದ್ಲು. ಆಗ್ಲೇ ಅರ್ಧ ದಿನ ಆಯ್ತು ರೇಣುಕೆ ಅರಮನೆಯಿಂದ ಆಚೆ ಹೋಗಿ. ಈ ವಿಷಯನ ಅರಸರಿಗೆ ತಿಳಿಸೋದಕ್ಕೆ ನಿಮಗೇನ್ ಕಷ್ಟ? ಹೋಗಿ ದೊಂಬಿ ಎತ್ತಿ. 6 ತಿಂಗಳ ಶಿಶುವಾಗಿದ್ದಾಗಲೇ ಆ ರೇಣುಕೆ ನಮ್ಮಿಂದ ಪಾರಾದಳು. 8 ವರ್ಷ, 100 ಪ್ರಯತ್ನಗಳು, ಆದರೆ ಆ ರೇಣುಕೆ ನಮ್ಮಿಂದ ಪಾರಾಗುತ್ತಲೇ ಬಂದಿದ್ದಾಳೆ. ಏನೇ ಆಗಲಿ, ಈ ಸಾರಿ ರೇಣುಕೆಯ ಸಾವಿನ ಸುದ್ದಿ ನನಗೆ ಖಚಿತವಾಗಬೇಕು. ನಿಮ್ಮ ಆಲೋಚನೆ ಸರಿಯಾಗಿದೆ ಅಕ್ಕ. ಹೋದ ಸಾರಿ ಏನಾಯ್ತು? ರೇಣುಕೆ ಕಾಡು ಪಾಲಾಗಿದ್ದು ಅರಸರಿಗೆ ಕೂಡಲೇ ತಿಳಿಯಿತು. ಕ್ಷರವೇಗದಲ್ಲಿ ಹೋದರು, ರೇಣುಕೆಯನ್ನು ಕ್ಷೇಮವಾಗಿ ಕರೆದುಕೊಂಡು ಬಂದರು. ನಾವು ಸೋತೆವು, ಆದರೆ ಈ ಸಾರಿ ಆ ಅವಕಾಶ ನಾನು ಕೊಡಲಾರೆ. ಬೆಳಕು ಹರಿಯಲಿ, ವಿಷಯ ನಿಧಾನವಾಗಿ ಹಬ್ಬಲಿ, ಅಷ್ಟೇ. ಇದರ ಮೇಲೆ ಮಾತು ಬೇಡ. ಹಾ ಹೇಳಿ. ಸರ್ ನಮಸ್ಕಾರ. ಹಾ ನಮಸ್ತೆ. ನನ್ನ ಹೆಸರು ರಾಘಾ ಅಂತ, ನಾನು ನಿಮಗೆ ಕಾಲ್ ಮಾಡಿದ್ದೆ. ಹಾ ಹೌದು ಹೇಳಿ. ಸರ್, ನೀವು ಹೇಳಿದ್ರಿ ಇಲ್ಲಿ ಇನ್ಚಾರ್ಜ್ ಪೋಸ್ಟ್ ಖಾಲಿ ಇದೆ ಅಂತ. ಇವರು ಸಂತೋಷ್, ಇವ್ರಿಗೆ ಜಾಬ್ ಬೇಕಾಗಿರೋದು. ಇಲ್ಲಿ ಇನ್ಚಾರ್ಜ್ ಬೇರೆ ಕಡೆ ಎಲ್ಲ 8 hours ಇರುತ್ತೆ, ನಮ್ಮಲ್ಲಿ 12 hours ಕೆಲಸ ಇರುತ್ತೆ. ಸರ್, 12 hours ಆಗಲಿ ಅಥವಾ 24 hours ಆಗಲಿ ನನಗೇನು ತೊಂದರೆ ಇಲ್ಲ, ನಾನು ಕೆಲಸ ಮಾಡೋಕೆ ರೆಡಿ ಇದ್ದೀನಿ. ಒಟ್ಟ ನನ್ನ ಕೆಲಸ ಬೇಕು ಅಷ್ಟೇ. ಇನ್ಚಾರ್ಜ್ ಅಂದ್ರೆ ಎಲ್ಲಾ ಜವಾಬ್ದಾರಿ ನಿಮ್ಮೇಲೆ ಇರುತ್ತೆ, ಯಾವುದೇ ಕಾರಣಕ್ಕೂ ಒಂದು ಸಣ್ಣ ಫಾಲ್ಟು ಆಗಬಾರ್ದು. ಅಯ್ಯೋ, ಖಂಡಿತ ಆಗಲ್ಲ ಸರ್. ಗುಡ್. ಆಮೇಲೆ ಯಾರು ಎಷ್ಟೊತ್ತಿಗೆ ಬಂದ್ರು, ಯಾರು ಎಷ್ಟೊತ್ತಿಗೆ ಹೋದ್ರು ಅನ್ನೋದು ಲೆಡ್ಜರ್ ಅಲ್ಲಿ ನೀವು ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡ್ಕೊಂಡಾದ್ಮೇಲೆ ಎಕ್ಸಿಟ್ ಟೈಮ್ನು ಕೂಡ ಸರಿಯಾಗಿ ನೋಡಿ ಅದಕ್ಕೆ ನೀವು ಸೈನ್ ಮಾಡಿಸ್ಕೋಬೇಕಾಗುತ್ತೆ. ಪಕ್ಕ ಮಾಡ್ತೀನಿ ಸರ್. ಸರಿ. ಎಷ್ಟು ಲೋಡ್ ಸಸಿಗಳು ಬಂತು, ಎಷ್ಟು ಲೋಡ್ ಹೊರಗಡೆ ಹೋಗ್ತು ನರ್ಸರಿಯಿಂದ ಅನ್ನೋದೆಲ್ಲ ಅಕ್ಯುರೇಟ್ ಆಗಿ ನೀವು ಲೆಡ್ಜರ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಈಚ್ ಅಂಡ್ ಎವ್ರಿ ಲೇಬರ್ ಮೇಲೂ ನೀವು ಗಮನ ಇಡಬೇಕಾಗುತ್ತೆ. ಶೋರ್ ಸರ್. ಎಷ್ಟು ಜನ ಇದ್ದಾರೆ ಸರ್ ಲೇಬರ್ಸ್? ನಮ್ಮಲ್ಲಿ ಸುಮಾರು 150-200 ಜನ ಕೆಲಸ ಮಾಡ್ತಾರೆ. ಸರ್, ಇಷ್ಟೊಂದು ಜನರನ್ನ ಗಮನಿಸಕ್ಕೆ 24 hours ಸಾಕಾಗಲ್ಲ ಸರ್? ಅದೆಲ್ಲ ಗೊತ್ತಿಲ್ಲ. ಇನ್ಚಾರ್ಜ್ ಅಂದ್ಮೇಲೆ ಆ ಪೋಸ್ಟ್ ಅಲ್ಲಿ ಏನೇನಿದೆ ಅದಕ್ಕೆ ನೀವು ಮಾಡಲೇಬೇಕಾಗುತ್ತೆ ಕೆಲಸ. ಓಕೆ, ಯಾರಾದ್ರೂ ಅಸಿಸ್ಟೆಂಟ್ ಇದ್ದಾರಾ? ಸರಿ, ಯಾರನ್ನೂ ಕೊಡೋಕ್ಕಾಗಲ್ಲ. ಇಷ್ಟೊಂದೆಲ್ಲ ಕೆಲಸ ಮಾಡೋದಕ್ಕೆ ಸಂಬಳ ಎಷ್ಟು ಕೊಡ್ತೀರಾ? 10,000 ಕೊಡ್ತೀವಿ. ನಿಮ್ಮ ಪರ್ಫಾರ್ಮೆನ್ಸ್ ನೋಡಿ 10% ಹೈಕ್ ಕೊಡ್ತೀವಿ. 10,000. 150-200 ಜನರನ್ನ ಮೇಂಟೈನ್ ಮಾಡಿಕೊಂಡು ಇಲ್ಲಿ ಏನೇನು ಕೆಲಸ ಆಗ್ತಿದೆ ಅಂತ ನೋಡ್ಕೊಳಕ್ಕೆ ಬರೀ 10,000. ಅಲ್ಲ ಸರ್, 10,000 ಏನು ಬರುತ್ತೆ ಅಂತ? ಸರ್, ಒಬ್ಬ ಗಾರೆ ಕೆಲಸ ಮಾಡೋನು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿದ್ರೆ 1,000 ರೂಪಾಯಿ ಜೋಬಿಗೆ ಹಾಕೊಂಡು ಹೋಗ್ತಾನೆ. ಇಲ್ಲಿ ನೋಡಿದ್ರೆ ಕೆಲಸದ ರಾಶಿನೇ ಇದೆ. ನೀವು ನೋಡಿದ್ರೆ ಬರೀ 10,000 ಕೊಡ್ತೀನಿ ಅಂತೀರ. ನೀವು ಕೂಡ 10,000 ನಾನು ಕೆಲಸ ಮಾಡೋದಕ್ಕೆ ಆಗಲ್ಲ ಸರ್. ಕೆಲಸ ಮಾಡಿ ಅಂತ ನಾನೇ ನಿಮ್ಮ ಹತ್ರ ಬಂದಿರಲಿಲ್ಲ, ನೀವು ನನ್ನ ಹತ್ರ ಬಂದಿರೋದು ಕೆಲಸ ಬೇಕು ಅಂತ. ನನಗೂ ಅಷ್ಟೇ ಸರ್, ಈ ಸಂಬಳಕ್ಕೆ ಕತ್ತೆ ತರ ದುಡಿಯೋ ಅವಶ್ಯಕತೆ ಇಲ್ಲ.
ಸಂತೋಷ್ ಏನ್ ಮಾತಾಡ್ತಿದ್ದೀರಾ ನೀವು? ನೀನೇ ಕೇಳ್ತೀಯಲ್ಲ ರಾಗ, ಎಷ್ಟೊಂದು ಕೆಲಸ ಮಾಡ್ಬೇಕು ಅದಕ್ಕೆ ಕೊಡೋದು ಅವ್ರು 10,000 ಅಂತೆ, ಅದು ತಿಂಗಳಿಗೆ ಅಂದ್ರೆ ದಿನಕ್ಕೆ 300 ರೂಪಾಯಿ. ಇವತ್ತಿನ ದಿವಸ ಗಾರೆ ಕೆಲಸ ಮಾಡೋನ್ ಕೂಡ ದಿನಕ್ಕೆ 1,000 ರೂಪಾಯಿ ಎಣಿಸ್ಕೊಂಡು ಹೋಗ್ತಾನೆ. ಸಂತೋಷ್ ಪ್ಲೀಸ್, ಇದಕ್ಕಿಂತ ಒಳ್ಳೆ ಕೆಲಸ ನಿಮಗ್ ಸಿಗಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೇಳದ್ನಲ್ಲ ರಾಗ, ನನಗೆ ಇಲ್ಲಿ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ. ಈ ಕೆಲಸ ಮಾಡೋದಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ, ಅಂತವ್ರನ್ನ ಕರ್ಕೊಂಡು ಬಂದು ಕೆಲಸ ಮಾಡಿಸ್ಕೊಡಿ. ಸಾರಿ ಸರ್. ಸಂತೋಷ್ ಸರಿ, ಮನೆಯಾಗ ಹೋದ್ಮೇಲೆ ಕಾಲ್ ಮಾಡು. ಹಂಗಾಗ್ಲಿ. ನಾ ಡ್ರಾಪ್ ಮಾಡ್ಲೇನಾ? ಏ ಬೇಡ ಬೇಡ, ನೀ ಸಾವಕಾಶ ಮನೆಗೆ ಹೋಗು, ನಾನೇ ರಾತ್ರಿ ಕಾಲ್ ಮಾಡ್ತೀನಿ. ನೀನಾಗ ನೀ ಕಾಲ್ ಮಾಡಬೇಡ. ಸರಿ ಆಯ್ತು, ಬಾಯ್. ಬಾಯ್ ಬಾಯ್. ಬಾಯ್. ನೀಗ ಹೋಗ್ತೀಯ ಇಲ್ಲ? ಸರಿ, ಕಾಲ್ ಮಾಡೋದ್ ಮರಿಬೇಡ. ಸಾಚಿ, ದಿಯಾ ನೀನಿಲ್ಲಿ? ಪ್ರಾಚಿ, ಯಾಕೆ ಪ್ಯಾನಿಕ್ ಆಗ್ತಿದ್ಯಾ? ಏನಾಯ್ತು? ಏನಿಲ್ಲ. ಓಕೆ ಕೂಲ್. ಇವಾಗ ಹೇಳು, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಅದು ನನ್ನ ಫ್ರೆಂಡ್ ಮೀಟ್ ಮಾಡ್ಲಿಕ್ಕೆ ಬಂದಿದ್ದೆ. ಹೌದಾ? ಎಲ್ಲಿ ಫ್ರೆಂಡು? ಈಗಾರ ಹೋದ ಅವನು. ಅವನುನಾ? ಅವನು ಅಂದ್ರೆ ಯಾವ ಫ್ರೆಂಡ್ ಪ್ರಾಚಿ? ಅದು ಮೀಟ್ ಮಾಡಕ್ ಬಂದಿದ್ನಲ್ಲ, ಅಕ್ಕಿ ಹೋದ್ಲು. ಇಟ್ಸ್ ಓಕೆ ಪ್ರಾಚಿ, ರಿಲ್ಯಾಕ್ಸ್. ನೀನ್ ಹೇಗ್ ಆಡ್ತಿದ್ಯಾ ಗೊತ್ತಾ? ಏನೋ ನೀನ್ ಕಳ್ತನ ಮಾಡಿದ್ಯಾ, ಅದನ್ನ ನಾನು ಕಂಡಿಡ್ದಿದ್ದೀನಿ ಅನ್ನೋ ರೀತಿ ಬಿಹೇವ್ ಮಾಡ್ತಾ ಇದ್ಯಾ. ಏ ಕಳ್ತನನ? ಎಂತ ಕಳ್ತನದ್ಯಾ? ಎಂತದೂ ಇಲ್ಲ. ಏನೂ ಇಲ್ಲ ತಾನೆ. ಮತ್ತ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ ನೋಡು, ಎಷ್ಟು ಸ್ವೆಟ್ ಆಗ್ತಾ ಇದೆಯಾ ನೀನು? ಯಾಕೆ ಪ್ರಾಚಿ, ಆರಾಮಿದ್ಯಾ ಅಲ್ವಾ? ಹಂಗೇನಿಲ್ಲ, ಆರಾಮದೀನಿ. ಸರಿ ಬಾ, ಕಾರಲ್ಲಿ ಕೂತ್ಕೊಳ್ಳೋಣ, ಅಲ್ಲಿ ನೀರಿದೆ, ಸ್ವಲ್ಪ ನೀರ್ ಕುಡಿದ್ರೆ ನೀನು ರಿಲ್ಯಾಕ್ಸ್ ಆಗ್ತೀಯ. ಬಾ. ಸರ್, ಇಫ್ ಯು ಡೋಂಟ್ ಮೈಂಡ್, ಸ್ವಲ್ಪ ಹೋಗಿ ಕಾಫಿ ಕುಡ್ಕೊಂಡು ಬರ್ತೀರಾ? ನಾನು ಇವಳ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕು. ಓಕೆ ಮೇಡಮ್. ಒಂದು ನಿಮಿಷ ಇರು, ಸ್ವಲ್ಪ ನೀರು ಕುಡಿ. ರಾಚಿ, ಯಾಕೆ ಗಾಬರಿ ಆಗ್ತಿದ್ಯಾ? ರಿಲ್ಯಾಕ್ಸ್ ರಾಚಿ, ವಿ ಆರ್ ಫ್ರೆಂಡ್ಸ್ ರೈಟ್? ಅಂದ್ರೆ ನಾನು ಏಲಿಯನ್ ಜೊತೆ ಮದುವೆ ಆಗೋಕ್ಕಿಂತ ಮುಂಚೆನೆ ನಾನು ನಿನಗೆ ಫ್ರೆಂಡ್ ಆಗಿದ್ದೆ ಅಲ್ವಾ? ಹಾಗಾದ್ರೆ ಹೇಳಿ, ಏನಾಯ್ತು? ದಿಯಾ, ನೀ ಕರೆನ ಯಾರಿಗೂ ಹೇಳಂಗಿಲ್ಲಲ್ಲ. ಇಲ್ಲ ಪ್ರಾಚಿ, ನಾನು ಯಾರಿಗೂ ಹೇಳಲ್ಲ. ಹೇಳು. ದಿಯಾ, ಯಾ
ಜಿಯಾ ಎಲ್ಲೂ ಕಾಣಕತ್ತಿಲ್ಲಲ್ಲ, ಕಾದು ಕಾದು ಮನೆಗೆ ವಾಪಸ್ ಹೋದ್ಲೋ ಏನೋ. ಪಾಪ, ಆಕೆಗೆ ನಾ ಭಾಳ ಹೊತ್ತು ಕಾಯಿಸ್ಬಿಟ್ಟೆ. ಗ್ಯಾರಂಟಿ ಬೇಸರ ಮಾಡ್ಕೊಂಡಿರ್ತಾಳ. ಅಟ್ಲೀಸ್ಟ್ ನಾನು ಲಗುನಾದರೂ ಮೆಸೇಜ್ ಹಾಕ್ಲಿಲ್ಲ, ಫೋನ್ ಮಾಡ್ತಿದ್ರೆ ಮಾತಾಡಕತ್ತಿಲ್ಲ. ಈಕೆ ಸಲುವಾಗಿ ಬಾಲಿಶ ಆಗಿರೋ ಬಾಯ್ ಫ್ರೆಂಡ್ ಆಗ್ಬಿಟ್ಟೆ. ನಾ ಏಲಿಯನ್ ಕಾಲ್ ಮಾಡ್ತಿದ್ದಾನೆ. ಇಷ್ಟು ಲಗುನ ಫೋನ್ ಕಟ್ ಮಾಡಕತ್ತಾಳ ಅಂದ್ರ ನನ್ನ ಮಗ ಭಾಳ ಸಿಟ್ ಮಾಡ್ಕೊಂಡಾಳ ಅಂತ ಆತ. ಅಯೋಧ್ಯ ಯಾಕೆ ಕಟ್ ಮಾಡ್ದಿ? ಅಣ್ಣಂಗ್ ನಿನ್ ಜೋಡಿ ಏನೋ ಇಂಪಾರ್ಟೆಂಟ್ ಮಾತಾಡೋದಿರ್ತದ. ಪ್ರಾಚಿ, ಸದ್ಯಕ್ಕೆ ಇವಾಗ ನಿನ್ಗಿಂತ ಇಂಪಾರ್ಟೆಂಟ್ ಯಾರೂ ಇಲ್ಲ. ಇವಾಗ ಹೇಳು, ಯಾರು ಅವನು? ದಿಯಾ, ನೀ ಕರೆನ ಯಾರಿಗೂ ಹೇಳಂಗಿಲ್ಲಲ್ಲ. ರಾಚಿ, ಟ್ರಸ್ಟ್ ಮೀ, ನಾನು ಯಾರಿಗೂ ಹೇಳಲ್ಲ. ಯಾರವನು? ಅವ ನನ್ನ ಬಾಯ್ಫ್ರೆಂಡ್.